ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಈರುಳ್ಳಿ ಸಂಡಿಗೆ ಮಾಡಿ ತೋರಿಸ್ತೀನಿ ರೀ. ಈರುಳ್ಳಿ ಸಂಡಿಗೆ ಮಾಡಕ್ಕೆ ಏನೇನು ಬೇಕಂತ ನೋಡ್ಕೊಂಡ್ಬರೋಣ ಬರ್ರಿ. ಈರುಳ್ಳಿ ಸಂಡಿಗೆ ಮಾಡಕ್ಕೆ ಮೊದಲೇದಾಗಿ ಒಂದು ಕಪ್ ಅಕ್ಕಿ, ಇವು ನಾನು ಸೊಸೈಟಿ ಅಕ್ಕಿ ತಗೊಂಡಿನಿ ರೀ. ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಒಂದು 4 ಹಸಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಂಡಿಗೆ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ. ಈರುಳ್ಳಿ ಸಂಡಿಗೆ ಮಾಡಕ್ಕೆ ಏನೇನು ಬೇಕಂತ ನೋಡಿದ್ರಲ್ರಿ, ಈಗ ಈರುಳ್ಳಿ ಸಂಡಿಗೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇನ್ನು ಒಂದು ಕಪ್ ಅಕ್ಕಿ ಏನು ತೊಗೊಂಡಿದ್ನಲ್ರಿ, ಇವು 2 ದಿವಸ ನೆನೆಯಾಕಿಡ್ಬೇಕು ರೀ. ಕ್ಲೀನಾಗಿ ತೊಳೆದು ನೆನೆಯಾಕಿಡ್ಬೇಕು ರೀ. ಈಗ ನಾನು ನೆನೆಯಾಕಿಡ್ತೀನಿ ನೋಡ್ರಿ. ಒಂದು ಕಪ್ ಅಕ್ಕಿ ತೊಗೊಂಡಿದ್ನಲ್ರಿ, ಇವು ಒಂದು ಬೌಲಿಗೆ ಹಾಕ್ಕೊಂಡಿನಿ ರೀ. ಈಗ ಒಂದು 2-3 ಸಲ ಕ್ಲೀನಾಗಿ ತೊಳಿಬೇಕು ರೀ ಅಕ್ಕಿ. ನೀವು ಈ ರೀತಿ ಕ್ಲೀನಾಗಿ ತೊಳೆದು ಒಂದು 2 ದಿನ ನೆನೆಯಾಕಿಡ್ಬೇಕು ರೀ ಅಕ್ಕಿ. ಎಷ್ಟು ನೆನಿತಾವಲ್ಲ ರೀ ಅಷ್ಟು ಚಲೋ ಬರ್ತಾವ್ರಿ ಸಂಡಿಗೆ. ಈಗ ನಾ ಇವು ತೊಳಿತೀನಿ ನೋಡ್ರಿ ಅಕ್ಕಿ. ಇದೇ ರೀತಿ ಒಂದು 2-3 ಸಲ ತೊಳಿಬೇಕು ರೀ. ಈಗ ನಾನು ಅಕ್ಕಿ ತೊಳೆದಿದ್ದೀನಲ್ಲ 2-3 ಸಲ, ಈಗ ನೀರು ಹಾಕಿ ನೆನೆಯಾಕಿಡ್ತೀನಿ ನೋಡ್ರಿ. ಇವು 2 ದಿನ ನೆನೆಯಾಕಿಡ್ಬೇಕು ರೀ. ಈಗ ನಾವು ನೀರು ಹಾಕಿಟ್ಟಿನಲ್ರಿ, ಇವು ನಾಳೆ ಬೆಳಗ್ಗೆ ನೀರು ಬಸಿದು ಮತ್ತೆ ನೀರು ಹಾಕಿಡ್ಬೇಕಲ್ಲ, ಹಂಗೆ ಇಟ್ಟರೆ ಸ್ಮೆಲ್ ಬರ್ತಾವೆ. ಹಂಗಾಗಿ ಇವು ನೀರು ಬಸಿದು ಬೇರೆ ನೀರು ಹಾಕಿ ಇಡ್ಬೇಕು ರೀ. ಈಗ ನಾನು 2 ದಿವಸ ನೆನೆಯಾಕಿಡ್ತೀನಿ ರೀ. ಈಗ ನೋಡ್ರಿ, ನಾ 2 ದಿವಸ ನೆನೆಯಾಕಿಟ್ಟಿದ್ದೆ, ಅಕ್ಕಿ ನೆಂದಾವ್ರಿ, ಎಷ್ಟು ಚಂದ ನೆಂದಾವ ನೋಡ್ರಿ. ನಿಮ್ಮ ನೆನೆಯಾಕಿಡಾಗ ಹೆಂಗಿದ್ದು ಈ ನೆನದ ಮ್ಯಾಗ ಹೆಂಗಾಗ್ಯಾವ ನೋಡ್ರಿ. ಇವು 2 ದಿವಸ ನೆಂದಾವ್ರಿ, ಈಗ ನಾನು ಇವು ರುಬ್ಕೋತೀನಿ ರೀ. ಈಗ ನೋಡ್ರಿ, 2 ದಿವಸ ನಾನು ನೆನೆಯಾಕಿಟ್ಟಿದ್ನೆಲ್ಲ ರೀ ಅಕ್ಕಿ, ಅವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ರೀ. ಈಗ ರುಬ್ಬಿಡ್ತೀನಿ ರೀ, ರಾತ್ರಿ ಆಗೈತಿ, ರುಬ್ಬಿಡ್ತೀನಿ. ನಾನು ನಿಮಗೆ ಬೆಳಗ್ಗೆ ಸಂಡಿಗೆ ಮಾಡಿ ತೋರಿಸ್ತೀನಿ ರೀ. ಅದು ಹಿಟ್ಟು ಉಬ್ಬಬೇಕು ರೀ, ಹಾಗಾಗಿ ರಾತ್ರಿ ನೀವು ರುಬ್ಬಿಟ್ಕೊಳ್ರಿ. ನಾಳೆ ಸಂಡಿಗೆ ಮಾಡೋದೈತಿ ಅಂದ್ರೆ ಇವತ್ತು ರಾತ್ರಿ ರುಬ್ಬಿಟ್ಕೊಳ್ರಿ. ಈಗ ನೋಡ್ರಿ, 2 ದಿವಸ ನೆನೆಸಿರೋ ಅಕ್ಕಿ ನಾನು ಹಾಕ್ಕೊಂಡಿನಿ ರೀ ಮಿಕ್ಸಿ ಜಾರಿಗೆ. ಈಗ ಇದಕ್ಕೆ ಸ್ವಲ್ಪೇ ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ. ಫುಲ್ ನುಣ್ಣಗೆ ರುಬ್ಕೋಬೇಕು ರೀ ಇದು. ಈಗ ನೋಡ್ರಿ, ನಾ ರುಬ್ಕೊಂಡಿದ್ದೀನಿ. ಈಗ ಇದು ಒಂದು ಬೌಲಿಗೆ ಹಾಕಿ ಮುಚ್ಚಿಡ್ತೀನಿ ರೀ. ನೋಡ್ರಿ, ಈ ರೀತಿ ರುಬ್ಕೋಬೇಕು ರೀ ನುಣ್ಣಗೆ ಆಗಂಗೆ. ಈಗ ನೋಡ್ರಿ, ಒಂದು ಪಾತ್ರೆಗೆ ಹಾಕಿ ನಾನು ಈಗ ಇದಕ್ಕೊಂದನಿ ನೀರು ಹಾಕಿ ಹಾಕೋಬಹುದು ರೀ. ಈಗ ನಾ ಮುಚ್ಚಳ ಮುಚ್ಚಿ ಸಾಯಂಕಾಲ ರುಬ್ಬಿನಿ ರೀ, ಬೆಳಗ್ಗೆ ಸಂಡಿಗೆ ಮಾಡ್ತೀನಿ ಇದರಲ್ಲೇ. ನಾ ಅಕ್ಕಿ ರಾತ್ರಿ ರುಬ್ಬಿಟ್ಟಿದ್ದಲ್ರಿ, ಇದು ಹಿಂಗಾಗೈತೆ ನೋಡ್ರಿ. ಈಗ ನೋಡ್ರಿ, ಹಿಂಗೆ ಉಬ್ಕೊಂಬಂದೈತೆ ನೋಡ್ರಿ ಹಿಟ್ಟು ನೋಡ್ರಿ. ನಿಮ್ಗೆ ಗೊತ್ತಾಗ್ತಿರ್ಬೇಕು, ನಾನು ರಾತ್ರಿ ರುಬ್ಬಿಟ್ಟಿದ್ನಲ್ರಿ, ಹಿಂಗಾಗೈತೆ ಇದು ಹಿಟ್ಟು. ನಾನು ನಿಮಗೀಗ ಸಂಡಿಗೆ ಮಾಡಿ ತೋರಿಸ್ತೀನಿ ರೀ. ಈಗ ನೋಡ್ರಿ, ಇದು ಹಿಟ್ಟು ರೆಡಿ ಆಗೈತೆ. ಈಗ ಇದಿಲ್ಲೇ ಇಲ್ಲರಿ. ಈಗ ನಾನು ಇದಕ್ಕೆ ಹಾಕಕ್ಕೆ ಈರುಳ್ಳಿ ರುಬ್ಕೋತೀನಿ ರೀ. ಈರುಳ್ಳಿ ಸಂಡಿಗೆ ಅಲ್ರಿ, ಹಾಗಾಗಿ ಈರುಳ್ಳಿ ರುಬ್ಕೋಬೇಕು ರೀ. ಈಗ ನಾನು ಒಂದು ಈರುಳ್ಳಿ ಹೆಚ್ಕೊಂಡಿನಿ ರೀ. ಒಂದು ಕಪ್ ಅಕ್ಕಿಗೆ ಒಂದು ಈರುಳ್ಳಿ ತೊಗೊಂಡಿನಿ ರೀ. ಈಗ ನಾನು ಈರುಳ್ಳಿ ಹಾಕೋತೀನಿ ನೋಡ್ರಿ. ನೀವು ಹಸಿಮೆಣಸಿನ್ಕಾಯಿ ಹಾಕ್ಬೋದಾ ಅಂತ ಕೇಳಿದ್ರೆ ನಮ್ಮನೆ ಆಲೂಗಡ್ಡೆ ಹಪ್ಪಳ ಮಾಡಿದಾಗ, ಈಗ ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕಕತ್ತೀನಿ ನೋಡ್ರಿ. ಈಗ ನಾನು 4 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ಈರುಳ್ಳಿ ಸಂಡಿಗೆಗೆ ಹಸಿಮೆಣಸಿನ್ಕಾಯಿ ಹಾಕೋತೀನಿ ರೀ. ಈಗ ಮುಚ್ಚಳ ಮುಚ್ಚಿ ರುಬ್ಕೋತೀನಿ ರೀ. ಇದಕ್ಕೆ ನೀರು ಹಾಕೋಬೇಡ್ರಿ, ಉಳ್ಳಾಗಡ್ಡೆಯಾಗ ನೀರಿನಂಶ ಇರ್ತೈತ್ರಿ. ನೀವು ಹಂಗೆ ರುಬ್ಕೋಬೇಕು ರೀ, ಫುಲ್ ಸಣ್ಣಾಗಂಗೆ ರುಬ್ಕೋಬೇಕು ರೀ. ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡೆ ರುಬ್ಬಿದ ಪೇಸ್ಟ್ ರೀ ಇದು. ಈಗ ನೋಡ್ರಿ, ನಾವು ಪಾತ್ರೆ ಇಟ್ಕೋತೀನಿ. ಇಲ್ಲಿ ಈರುಳ್ಳಿ ರುಬ್ಕೊಂಬಂದಿನಿ, ಇಲ್ಲಿ ಹಿಟ್ಟು ರೆಡಿ ಐತಿ. ಈಗ ಇದಕ್ಕೆ ನೀರು ಹಾಕೋತೀನಿ ರೀ. ನಾ 1 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕೋತೀನಿ ನೋಡ್ರಿ. ಯಾವ ಕಪ್ಲೆ ಅಡಿಕೆ ಅಕ್ಕಿ ತೊಗೊಂಡಿರ್ತೀರಲ್ಲ ನೀವು ಆ ಕಪ್ಲೆ ಹಾಕೋಬೇಕು ರೀ. ಈಗ 1 ಕಪ್ ಹಾಕೊಂಡಿನಿ ರೀ, ಇದು 2ನೇ ಕಪ್ ರೀ, ಇದು 3ನೇ ಕಪ್ ರೀ. ನಾನು 1 ಕಪ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 3 ಕಪ್ ನೀರು ಹಾಕೋತಾ ಇದ್ದೀನಿ ರೀ. ಈಗ ಇವು ನೀರು ಕಾಯ್ಬೇಕು ರೀ. ಈಗ ನೋಡ್ರಿ, ನೀರು ಕಾಯ್ದಾವು. ನಾ ಈರುಳ್ಳಿ ಹಸಿಮೆಣಸಿನ್ಕಾಯಿ ಏನು ರುಬ್ಕೊಂಬಂದಿದ್ದಲ್ಲ ರೀ, ಅದು ಹಾಕೋತೀನಿ ನೋಡ್ರಿ. ನೀವು ಇದಕ್ಕೆ ಬೇಕಾದ್ರೆ ಒಂದೇ ಡ್ರಾಪ್ ನೀರು ಹಾಕಿ ಹಾಕೋಬೋದು ರೀ. ಈಗ ನೋಡ್ರಿ, ಕುದಿಯಾಕತ್ತೈತಿ. ನೀವು ಸ್ಟೋವ್ ಆಫ್ ಆದರೂ ಮಾಡಿರಿ,
ನೀವು ಕಡಿಮೆ ಉರಿಯಲ್ಲಿ ಇಡಬೇಕು ಇದು ಈಗ ನೋಡ್ರಿ ಇದು ಕುದಿಯಕತ್ತೈತಿ ನೀವು ಒಂದ ಕೈಲಿ ಹಿಟ್ಟು ಹಾಕೋಬೇಕು ಇನ್ನ ರಾತ್ರಿ ರುಬ್ಬಿ ಇಟ್ಕೊಂಡಿದ್ದ ಹಿಟ್ಟು ಇತ್ತಲ್ರಿ ಅದು ಒಂದ ಕೈಲಿ ಹಾಕೋಬೇಕು ಒಂದ ಕೈಲಿ ತಿರುಗಿಸಬೇಕು ರೀ ಇಲ್ಲಂದ್ರ ಗಂಟಾಗೋ ಸಾಧ್ಯತೆ ಇರ್ತೈತಿ ಕಡಿಮೆ ಉರಿಯಲ್ಲಿ ಇದು ಹಿಟ್ಟು ತಿರುಗಿಸಬೇಕು ಅಂದ್ರ ಗಂಟಾಗಲ್ಲ ರೀ ತಿರುವಾಡ್ತಾನೆ ಇರಬೇಕು ಇದು ಇಲ್ಲಂದ್ರ ಗಂಟಾಗೋ ಸಾಧ್ಯತೆ ಇರ್ತೈತಿ ರೀ ನಿಮ್ಮ ಗಟ್ಟಿ ಅನ್ಸಿದ್ರೆ ಒಂದ ಸ್ವಲ್ಪ ಬಿಸಿನೀರ್ ಕಾಶ್ ಹಾಕೋರಿ ನೀವು ತಣ್ಣೀರ್ ಹಾಕೊಳಕ್ ಹೋಗಬೇಡ್ರಿ ಬಿಸಿನೀರ್ ಹಾಕೋಬೇಕು ರೀ ಇದು ನಂದು ಕರೆಕ್ಟ್ ಅನ್ಸೈತಿ ನಾನು ಕರೆಕ್ಟ್ ಅಳತೆಯಲ್ಲಿ ತಗೊಂಡೇನಿ ರೀ ಒಂದು ಕಪ್ ಅಕ್ಕಿಗೆ ಮೂರು ಕಪ್ ನೀರು ಹಾಕೊಂಡೇನಿ ರೀ ಇದಕ್ಕೆ ನೀವು ಜೀರಿಗೆನೂ ಹಾಕೋಬಹುದು ಅಜವೇನೂ ಹಾಕೋಬಹುದು ನಿಮಗೆ ಹೆಂಗ ಅನುಕೂಲ ಆಗುತ್ತೆ ನೋಡಿಕೊಂಡು ಹಾಕೋಬಹುದು ನಾ ಕೆಂಪ ಆಗ್ತೈತೆ ಅಂತ ಹೇಳಿ ನಾ ಜೀರಿಗೆ ಮತ್ತೆ ಅಜವೇನ ಹಾಕಿಲ್ಲ ರೀ ಈಗ ಇದಕ್ಕೆ ನಾ ಉಪ್ಪು ಹಾಕಿಲ್ಲ ರೀ ಈಗ ಉಪ್ಪು ಹಾಕೋತೀನಿ ನೋಡಿ ನೀವು ಕೇಳ್ತಾ ಇರ್ತೀರಿ ನೀವು ಉಪ್ಪು ಹಾಕಿಲ್ಲ ರೀ ಅಂತ ಕೇಳ್ತಿರ್ತೀರಿ ಈಗ ನೋಡಿ ನಾ ಉಪ್ಪು ಹಾಕೊಳಕತ್ತೀನಿ ನೋಡಿ ನಿಮ್ಗೆ ತೋರಿಸಿ ಹಾಕೊಳಕತ್ತೀನಿ ನೋಡಿ ನೀವು ಬೇಕಾದ್ರೆ ನೀರಾಗಾದರೂ ಹಾಕೋಬೋದು ಮೇಲಾದರೂ ಹಾಕೋಬೋದು ರೀ ಈಗ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ಈಗ ನೋಡ್ರಿ ಒಂದಿಷ್ಟು ಗಂಟಾಗಿಲ್ಲ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ ನೋಡ್ರಿ ಪೂರಾ ಗಟ್ಟಿನೂ ಇರಬಾರದು ಪೂರಾ ಮೆತ್ತಗೂನೂ ಇರಬಾರದು ಇದು ಕಡಿಮೆ ಉರಿಯಲ್ಲಿ ಸ್ವಲ್ಪ ಬೇಯಬೇಕು ರೀ ಈ ನೋಡ್ರಿ ಕಲರ್ ಚೇಂಜ್ ಆಗಬೇಕು ಇದು ಬೇಯಿದ ಇದು ಬೇಯಿದ ಮೇಲೆ ಕಲರ್ ಚೇಂಜ್ ಆಗುತ್ತೆ ರೀ ನಾನು ನಿಮಗೆ ತೋರಿಸ್ತೀನಿ ರೀ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಈಗ ನಾನು ಹೇಳಿರೋಂತ ಪದ್ಧತಿಯಲ್ಲಿ ಮಾಡಿದ್ರೆ ಮಸ್ತಾಗಿ ಬರ್ತಾವ್ರಿ ಸೆಂಡಿಗೆ ಈಗ ಎರಡು ದಿನ ಟೈಮ್ ಬೇಕು ರೀ ಸೆಂಡಿಗೆ ಮಾಡೋಕೆ ಮತ್ತೆ ಬಿಸಿಲು ಬೇಕು ರೀ ತುಂಬ ಬಿಸಿಲು ಇದ್ದಾಗೆ ಮಾಡ್ಕೊಡ್ರಿ ಬ್ಯಾಸಗಿ ಟೈಮಲ್ಲೇ ಮಾಡ್ಕೊಡ್ರಿ ಅಂದ್ರೆ ಮಸ್ತಾಗಿ ಒಣಗ್ತಾವ್ರಿ ಸೆಂಡಿಗೆ ಎರಡು ದಿನ ಅಕ್ಕಿ ನೆನೆಸಿಡ್ಬೇಕು ರೀ ಒಂದಿನ ನೈಟ್ ರುಬ್ಬಿ ಬಿಡಬೇಕು ಮರುದಿನ ಬೆಳಗ್ಗೆ ಸೆಂಡಿಗೆ ಮಾಡಬೇಕು ರೀ ಅಂದ್ರೆ ಮಸ್ತಾಗಿ ಬರ್ತಾವ್ರಿ ಇದು ಈರುಳ್ಳಿ ಸೆಂಡಿಗೆ ರೀ ಈಗ ನೋಡ್ರಿ ಹಿಟ್ಟು ಕುದಿಯಕತ್ತೈತಿ ನಾನು ಕಡಿಮೆ ಉರಿಯಲ್ಲಿ ಕುದಿಸಾಕತ್ತೀನಿ ರೀ ನಾವು ಜೋರು ಇಟ್ರಿ ಅಂದ್ರೆ ಹೊತ್ತು ಸಾಧ್ಯತೆ ಇರ್ತೈತಿ ತಳ ಹಂಗಾಗಿ ಜೋರು ಇಡಬಾರ್ದು ನಾವು ಕಡಿಮೆ ಉರಿಯಲ್ಲಿ ಹಿಟ್ಟು ಕುಡಿಸ್ಕೋಬೇಕು ರೀ ಮತ್ತೆ ಗಂಟೆ ಆಗಬಾರ್ದು ರೀ ಗಂಟೆ ಆಗ್ಲಾರ್ದಂಗೆ ನೋಡ್ಕೋಬೇಕು ರೀ ನಿಮ್ಗೆ ಎಲ್ಲ ಕಾಣಬೇಕು ಚಲೋ ಅನ್ನಿಸ್ಬೇಕಂದ್ರೆ ಎಳ್ಳು ಹಾಕೋಬಹುದು ಜೀರಿಗೆ ಆದರೂ ಹಾಕೋಬಹುದು ಅಜ್ವೇನಾದರೂ ಹಾಕೋಬಹುದು ನಿಮ್ಗೆ ಹೆಂಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಾಕೊಡ್ರಿ ನನ್ನ ಕಲರ್ ಚೇಂಜ್ ಆಗುತ್ತೆ ಅಂತೇಳಿ ನಾ ಏನೂ ಹಾಕಿಲ್ಲ ರೀ ಬರೀ ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಉಪ್ಪ ಮಾತ್ರ ಹಾಕೊಂಡೇನಿ ರೀ ಒಂದು ಕಪ್ ಅಕ್ಕಿಗೆ ಒಂದೇ ಒಂದು ಉಳ್ಳಾಗಡ್ಡಿ ಹಾಕೊಂಡೇನಿ ರೀ ಮೀಡಿಯಮ್ ಸೈಜಿಂದು ಒಂದು ಉಳ್ಳಾಗಡ್ಡಿ ಹಾಕೊಂಡೇನಿ ರೀ ನಿಮ್ಗೆ ಜಾಸ್ತಿ ಬೇಕಂದ್ರೆ ಎರಡು ಉಳ್ಳಾಗಡ್ಡಿ ಹಾಕೋಬೋದು ರೀ ನಾ ಹೇಳಿದ ಹದದಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಬರ್ತೈತಿ ರೀ ಈಗ ನಿಮ್ಗೆ ಇದು ಕುದ್ದಿದ್ದು ಗೊತ್ತಾಗಿಲ್ಲ ಅಂದ್ರೆ ಕೈಗೆ ಸ್ವಲ್ಪ ನೀರು ಹಚ್ಚಿ ಮುಟ್ಟು ನೋಡ್ರಿ ಗೊತ್ತಾಗುತ್ತೆ ನೋಡ್ರಿ ನಿಮ್ಗೆ ಕಾಣಕತ್ತಿರ್ಬೇಕು ಹಿಟ್ಟು ಈ ರೀತಿ ರೆಡಿ ಆಗೈತ್ರಿ ಈ ನೀವು ಕೈಲಿ ಮುಟ್ಟು ನೋಡ್ರಿ ಕೈಗೆ ಅಂಟ್ಕೋಬಾರ್ದ್ರಿ ನೋಡ್ರಿ ಅಂಟ್ಕೋತಾ ಇಲ್ಲ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ನೀವು ಈ ಸೆಂಡಿಗೆ ಹಾಕಕ್ಕ ರೆಡಿ ಆಗೈತ್ರಿ ಇದು ಹಿಟ್ಟು ನೋಡ್ರಿ ನಿಮ್ಗೆ ಕಾಣಕತ್ತಿರ್ಬೇಕು ಕೈಗೆ ಅಂಟ್ಕೋತಾ ಇಲ್ಲ ಇದು ಸ್ವಲ್ಪ ಆರ್ಲ್ರಿ ಭಾಳ ಬಿಸಿ ಆದ್ರೆ ಹಿಡಿಯಕ್ಕಾಗಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಫುಲ್ ತಣ್ಣಗೂ ಆಗೋದು ಬೇಡ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಸೆಂಡಿಗೆಗಳು ಹಾಕ್ಕೊಳ್ಳೋಣ್ರಿ ಈ ಹಿಟ್ಟು ರೆಡಿ ಆಗೈತ್ರಿ ಇದೊಂದು ಸ್ವಲ್ಪ ತಣ್ಣಗಾಗಲ್ರಿ ಸುಡು ಸುಡಿದು ಮುಟ್ಟಕ್ಕಾಗಲ್ಲರಿ ಸ್ವಲ್ಪ ತಣ್ಣಗಾಗಲಿ ನಾವು ಅಷ್ಟು ತೆಗಿಲಿ ಒಂದು ಪರಾತಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಪರಾತ್ ರೆಡಿ ಮಾಡ್ಕೊಂಡ್ರಿ ಸ್ವಲ್ಪ ಎಣ್ಣೆ ಸವರ್ಬೇಕ್ರಿ ಇಲ್ಲಾಂದ್ರೆ ನಾವು ಹಾಕೋತೀವಲ್ಲ ಇದ್ರ ಮೇಲೆ ಅವಾಗ ಅಂಟ್ಕೊಳ್ಳೋ ಸಾಧ್ಯತೆ ಇರ್ತೈತಿ ಸ್ವಲ್ಪ ಎಣ್ಣೆ ಸವರ್ಕೋತೀವಿ ನೋಡ್ರಿ ಸುಮ್ಮ ಸ್ವಲ್ಪ ಸವರ್ಕೋಬೇಕ್ರಿ ಎಣ್ಣೆ ನೀವು ಇಲ್ಲೇ ಮನೇಲಿ ನೆಲ ಕೂತು ಹಾಕಿ ಮೇಲೆ ಬಿಸಿಲಿಗೆ ಒಯ್ದಿಡ್ಬೋದು ರೀ ಇಲ್ಲ ಅಲ್ಲೇ ಮೇಲೆ ತಗೊಂಡೋಗಿ ಹಾಕ್ತೀನಿ ಅಂದ್ರೆ ಬಿಸಿಲಲ್ಲೇ ಕೂತು ಹಾಕೋಬೋದು ರೀ ಇದು ಚಲೋ ಹೊತ್ತಿನಾಗೆ ಒಂದು ಎರಡು ಮೂರು ದಿವಸ ಬಿಸಿಲಲ್ಲಿ ಒಣಗಬೇಕು ರೀ ಇವು ಸೆಂಡಿಗೆ ಎಷ್ಟು ಚಲೋ ಒಣಗ್ತಾವಲ್ಲ ರೀ ಅವಾಗ ನೀವು ಇಟ್ಕೊಂಡು ತಿನ್ಬೋದು ರೀ ಒಂದು ವರ್ಷ ಆರು ತಿಂಗಳವರೆಗೂ ಇಟ್ಕೋಬೋದು ರೀ ಚಲೋ ಹೊತ್ತಿನಾಗೆ ಒಣಗಿಸಿ ಡಬ್ಬಿ ತುಂಬಿಡ್ಬೋದು ರೀ ಈಗ ನೋಡ್ರಿ ನಾ ಎಣ್ಣೆ ಸವರಿನ ರೀ ಈಗ ಇದರಲ್ಲೇ ಸೆಂಡಿಗೆಗಳು ಹಾಕೋತೀನಿ ನೋಡ್ರಿ ಈಗ ನೋಡ್ರಿ ಇದೊಂದು ಸ್ವಲ್ಪ ತಣ್ಣಗಾಗೈತಿ ನಾವು ಹಿಟ್ಟು ತೊಗೊಂಡು
ಇಷ್ಟು ನಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಸೆಂಡಿಗೆಗಳು ಹಾಕ್ಕೋಬೇಕ್ರಿ. ನೀವು ಕೈ ಗಂಟು ತನ್ನೋದಾದ್ರೆ ನೀವು ಸ್ವಲ್ಪ ನೀರು ತಗೋರಿ, ಈ ನೀರಲ್ಲಿ ಕೈ ಎದ್ರಿ, ಹಿಂಗೆ ನೀರಲ್ಲಿ ಕೈ ಎದ್ದು ಹಿಂಗೆ ತಗೊಂಡು ಸೆಂಡಿಗೆ ಹಾಕ್ಕೋಬೇಕ್ರಿ. ನಾ ಈ ಸೈಜಲ್ಲಿ ಹಾಕ್ಕೊಂಡೆ ನೋಡ್ರಿ. ಈ ಸೆಂಡಿಗೆಗೆ ಏನು ಸೇಪ್ ಅತ್ತೇನಿರಲ್ಲ, ಸುಮ್ಮ ಹಿಂಗೆ ಹಿಂಗೆ ತೆಗೆದಾಗ ಹಾಕೋದಷ್ಟೇ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹಾಕೋತ ಹೋಗ್ರಿ. ಈಗ ನೋಡ್ರಿ, ನಾ ಈ ಸೈಜಲ್ಲಿ ಈ ರೀತಿ ಸಂಡಿಗೆಗಳು ಬಿಟ್ಕೊಂಡಿನಿ ರೀ. ನಿಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಬಿಟ್ಕೋಬೋದು ರೀ ನೀವು. ಈಗ ನೋಡ್ರಿ, ಇದು ಪರ ತುಂಬೈತಿ. ನಾ ಇನ್ನೊಂದು ಪರ ತೊಗೊಂಡಿನಿ, ಅದ್ರಾಗ ಹಾಕೋತೀನಿ ನೋಡ್ರಿ. ನೀವು ಜಾಸ್ತಿ ಮಾಡೋದಾದ್ರೆ, ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದ್ರೆ ಒಂದು ದೊಡ್ಡ ಪ್ಲಾಸ್ಟಿಕ್ ಸೀಟ್ ಆದರೂ ಹಾಸ್ಕೊಳ್ರಿ, ಇಲ್ಲ ಒಂದು ಸೀರೆ ಏನಾದರೂ ಹಾಸ್ಕೊಂಡು ಹಾಕೋಬೋದು ರೀ ನೀವು. ಆದರೆ ಇವು ಒಂದೆರಡು ಮೂರು ದಿವಸ ಚಲೋ ಹೊತ್ತಿಗೆ ಒಣಗಿಸ್ಕೋಬೇಕಾಗ್ತದ್ರಿ. ಇನ್ನೊಂದು ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಹಾಕೋದ್ರಿಂದ ಜಾಸ್ತಿ ಏನು ಅಂಟ್ಕೊಂಡಿಲ್ಲರಿ ಕೈಗೆ. ಈಗ ನೋಡ್ರಿ, ನಾನು ನಿಮ್ಗೆ ಸೆಂಡಿಗೆಗಳು ಬಿಟ್ಟು ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಹಿಂಗೆ ಕೈಗೆ ಸ್ವಲ್ಪ ನೀವು ನೀರು ಹಚ್ಕೊಂಡು ಹಚ್ಕೊಂಡು ಸೆಂಡಿಗೆ ಬಿಟ್ಟರೆ ಕೈಗೆ ಏನು ಜಾಸ್ತಿ ಅಂಟ್ಕೊಳ್ದಲ್ರಿ ನೋಡ್ರಿ. ಈ ರೀತಿ ಬೇಗ 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 ಬಿಟ್ಕೋಬೋದ್ರಿ ಸೆಂಡಿಗೆನ. ಇದೇ ರೀತಿ ಎಲ್ಲ ಸೆಂಡಿಗೆನ ಹಾಕೋಬೇಕು. ಈಗ ನೋಡ್ರಿ, ನಾ ಎರಡು ಪರಾತ ಒಂದು ತಾಟ್ನಾಗ ಹಾಕೊಂಡಿನಿ. ಒಂದು ಕಪ್ ಅಕ್ಕಿಗೆ ಇಷ್ಟೊಂದು ಸೆಂಡಿಗೆ ಆಗ್ಯಾವ ರೀ. ನೀವು ಒಮ್ಮೆ ಡೈರೆಕ್ಟ್ ಬಿಸಿಲಲ್ಲೇ ಮೇಲೆ ಒಯ್ದು ಹಾಕ್ತೀನಿ ಅಂದ್ರೆ ಮೇಲೆ ಕೂತು ಹಾಕೋಬೋದು, ಇಲ್ಲ ಹಿಂಗೆ ಮನೇಲೆ ಹಾಕೊಂಡು ಒಯ್ದು ಮೇಲೆ ಬಿಸಿಲಿಗೆ ಇಡ್ತೀನಿ ಅಂದ್ರೆ ಬಿಸಿಲಿಗೂ ಇಟ್ಕೋಬೋದು. ಅಂದರೆ ಚಲೋ ಹೊತ್ತಿಗೆ ಒಂದು ಮೂರು ದಿವಸ ಒಣಗಬೇಕು ರೀ, ಬಿಸಿಲಲ್ಲೇ ಒಣಗಬೇಕು ರೀ. ನಾ ಈರುಳ್ಳಿ ಸೆಂಡಿಗೆ ಮಾಡಿ ಬಿಸಿಲಿಗೆ ಒಣಗಾಕಿದ್ದೆ ರೀ, ಅವು ಈಗ ಒಣಗ್ಯಾವ ರೀ. ಚಲೋ ಹೊತ್ತಿನಾಗೆ ಬಿಸಿಲಿದ್ದಾಗೆ ಮಾಡ್ಬೇಕು ರೀ, ಹಿಂಗೆ ಒಣಗಿಸ್ಬೇಕು ರೀ ಚಲೋ ಹೊತ್ತಿನಾಗೆ. ಈ ರೀತಿ ಚಲೋ ಹೊತ್ತಿನಾಗೆ ಒಣಗಿಸಿ ತುಂಬ ದಿನ ಇಟ್ಕೋಬೋದು ರೀ. ಒಣಗಿ ಹಿಂಗೆ ಆಗ್ಯಾವು, ಈಗ ಎಣ್ಣೆ ಹಾಕಾರ ತೋರಿಸ್ತೀನಿ ರೀ. ಈಗ ನಾ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ, ಅದಕ್ಕೆ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಕಾಯ್ಬೇಕು ರೀ ಚಲೋ ಹೊತ್ತಿನಾಗೆ. ಎಣ್ಣೆ ಬಿಸಿ ಆದ ನಂತರ ನಾವು ಸೆಂಡಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ರೀ. ಈಗ ನೋಡ್ರಿ, ಎಣ್ಣೆ ಕಾದೈತಿ, ನಾ ಒಂದಿಷ್ಟು ಸೆಂಡಿಗೆ ಹಾಕೋತೀನಿ ನೋಡ್ರಿ. ಇವು ಎಷ್ಟು ಹಿಡಿತಾವೆ ಎಣ್ಣೆಗೆ ನೋಡಿ ಅಷ್ಟು ಹಾಕೋಬೇಕಾಗ್ತೈತೆ ರೀ. ಈಗ ನೋಡ್ರಿ, ನಾವು ನೆಂಟತ್ ಹಾಕಿದ್ದೆ, ಈಗ ನೋಡ್ರಿ ಹೆಂಗೆ ಕರೆದ ತಕ್ಷಣ ಮೇಲೆ ಬರ್ತಾವೆ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಕರೆದು ಇವು. ನಾ ಎಷ್ಟು ದಪ್ಪ ದಪ್ಪಗೆ ಮಾಡಿದ್ನಲ್ರಿ, ಈಗ ಒಣಗಿ ಎಷ್ಟು ಸಣ್ಣ ಆಗ್ಯಾವು. ಈಗ ನೋಡ್ರಿ ಮತ್ತೆ ನಾವು ಕರಿದ ತಕ್ಷಣ ಅದೇ ಸೈಜಲ್ಲೇ ಬರ್ತಾವೆ ನೋಡ್ರಿ ಇವು. ಈಗ ನೋಡ್ರಿ, ನಾನು ಪ್ಲೇಟಿಗೆ ತಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಹಗುರಾಗ್ಯಾವ ನೋಡ್ರಿ, ಎಷ್ಟು ಮಸ್ತಾಗಿ ಬಂದವ್ರಿ ಇವು. ಈಗ ನೋಡ್ರಿ, ನಾ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕರ್ಕೋತೀನಿ ನೋಡ್ರಿ. ನೋಡ್ರಿ ನಾವು ಇದ್ರಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡೀವಿ ನೋಡ್ರಿ, ಎಷ್ಟು ಮಸ್ತಾಗಿ ಬಂದವ ನೋಡ್ರಿ. ಈ ಬೇಸಿಗೆಲಿ ಈ ರೀತಿ ನೀವು ಮಾಡಿಟ್ರೆ ಸೆಂಡಿಗೆ ನೀವು ಯಾವಾಗ ಬೇಕಾದಾಗ ಕರ್ಕೊಂಡು ತಿನ್ಬೋದ್ರಿ. ಇವು ಚಲೋ ಹೊತ್ತಿನಾಗೆ ಒಣಗಿಸ್ಕೋಬೇಕ್ರಿ, ಮತ್ತು ಬಿಸಿಲಿದ್ದಾಗ ಮಾಡ್ಬೇಕ್ರಿ. ಇವು ಚಲೋ ಹೊತ್ತಿನಾಗೆ ಒಣಗಿಸಿ ನೀವು ಡಬ್ಬಿ ತುಂಬ ಇಟ್ಕೋಬೋದ್ರಿ. ಈಗ ನೋಡ್ರಿ ಎಷ್ಟು ಸಣ್ಣ ಇದ್ದು ಎಣ್ಣೆ ಹಾಕಿದ ತಕ್ಷಣ ಎಷ್ಟು ದಪ್ಪ ಅದು ನೋಡ್ರಿ. ಈಗ ನೋಡ್ರಿ, ನಾ ಈರುಳ್ಳಿ ಸೆಂಡಿಗೆ ಮಾಡಿ ಒಣಗಿಸಿದ್ನಲ್ರಿ, ಈಗ ಫ್ರೈ ಮಾಡಿ ತೋರಿಸಿದ್ದೀನಿ. ಈಗ ಒಂದು ತಿಂದು ತೋರಿಸ್ತೀನಿ ಎಷ್ಟು ಮಸ್ತಾಗ್ಯಾವ ಅಂಥೇಳಿ. ಎಷ್ಟು ಪಳ್ಳಾಗಿ ಬಂದ ನೋಡ್ರಿ ಈರುಳ್ಳಿ ಸೆಂಡಿಗೆ, ಬಾಗಿಟ್ರೆ ಕರಗ್ತಾವ್ರಿ. ಈರುಳ್ಳಿ ಸೆಂಡಿಗೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು. ನಮಸ್ಕಾರ ರೀ ಅಪ್ಪ. ಏ ದಿನ ಒಂದು ಏನಾರು ಹೇಳ್ತಿದ್ದಲ್ಲ, ಇವತ್ತು ಒಂದು ನೀ ಏನಾರು ಹೇಳ್ಬೇಕಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ನಮಗೊಂದು ಮೆಸೇಜ್ ಕಳಿಸಿದ್ರು, ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ. ದೊಡ್ಡವ್ರು ಏನು ಹೇಳ್ತಾರಂತಂದ್ರೆ, ನಿಮ್ಮಲ್ಲಿರುವುದರಲ್ಲಿ ತೃಪ್ತರಾಗಿರಿ, ಯಾವುದಕ್ಕೂ ಕೊರತೆ ಇಲ್ಲ ಎಂದು ನೀವು ಅರ್ಥ ಮಾಡಿಕೊಂಡಾಗ ಇಡೀ ಪ್ರಪಂಚವು ನಿಮ್ಮದು. ಏ ಭಾರಿ ಹೇಳಿದಲ್ಲಪ್ಪ, ಮೊನ್ನೊಂದು ಒಗಟ್ ಹೇಳಿದ್ದಲ್ಲ, ಅದ್ರ ಉತ್ತರ ಹೇಳಿ, ಇವತ್ತೊಂದು ಒಗಟ್ ಹೇಳಿ ನೋಡೋಣ. ನಾ ಮೊನ್ನೊಂದು ಒಗಟ್ ಹೇಳಿದ್ದೆ ರೀ, ಅದು ಏನಪ್ಪ ಅಂತಂದ್ರೆ, ಒಂದು ಗರಿ ತಂದು 900 ಹೊಳೆ ಮಾಡಿ ಒಂದು ಗಿರಿಜೆ ಪಟ್ಟ ಕಟ್ತದೆ, ಅದು ಯಾವುದು ಅಂತ ಕೇಳಿದ್ದೆ ರೀ. ಅದ್ರ ಉತ್ತರ ಗುಬ್ಬಚ್ಚಿರಿ. ಇವತ್ತೊಂದು ಒಗಟ್ ಹೇಳ್ತೀನಿ ಬರ್ರಿ. ನಮ್ಮ ಮನೆ ಹಿಂದೆ ಒಂದು ಮರ ಹುಟ್ಟಿ ನಿನಗೆ ಕಾಣಿಸ್ತದೆ, ನನಗೆ ಕಾಣಲಲ್ಲದು. ಏನದು? ಏ ಈ ಒಗಟೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ,
ಬಾಬಾ ಇಲ್ಲಿ ನಿಮ್ ತಂಗಿ ಮಸ್ತಾಗಿ ಉಳ್ಳಾಗಡ್ಡಿ ಸ್ಯಾಂಡ್ಗಿ ಮಾಡ್ಯಾಳ, ತಿನ್ನಕ್ಕ ಹೋಗುಂಬ. ತಿನ್ನೋದಿದ್ದೇ ಇರ್ತೈತ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗೆ ವಿಶ್ ಮಾಡೋಣ ಬರ್ರಿ. ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ರಲ್ಲ ಅವ್ರಿಗೆಲ್ಲರಿಗೂ ಉತ್ತರ ಕರ್ನಾಟಕ ರೆಸಿಪಿ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಶರಣಾರ್ಥಿ.